हेलो फ्रेंड्स एल्लरिगू नमस्कार नीव नोड़ता इद्दीरा वैएल जी आर आर यूट्यूब चैनल फेसबुक पेज इंदिन वीडियो हसुगळिगे बळसुवंत म्याट्गळु हागू मिल्किंग मशीनगळ बग्गे माहिति तिळियोण सत्तागि यारल्ल नम्म वीडियो नोड़ता इद्दीरा यूट्यूब नल्लि वीडियो नोडुववरु दयविट्टु फ्री आगि सब्सक्राइब माडि हागू फेसबुक पेज नल्लि नोडुववरु फेसबुक पेज ने फॉलो ಮಾಡಬಹುದು ಯಾವ ಅವರಿಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೊಡ್ತೀವಿ ಇಲ್ಲ ಅವರನ್ನ ಅವರದೇ ನೇಮ್ ಅಲ್ಲಿ ಬೇಕಾದರೂ ಮಾಡ್ಕೊಡ್ತೀವಿ ಅವರದೇ ಹೆಸರಲ್ಲಿ ಬೇಕಾದರೂ ಅವರದೇ ಹೆಸರಲ್ಲಿ ಬೇಕಾದರೂ ಅದು ಮ್ಯಾಟ್ ಮೇಲೆ ಇಷ್ಟು ಎಕ್ಸ್ಪೈರ್ ಅದರಲ್ಲಿ ಜಾಸ್ತಿ ಮೂವಿಂಗ್ ಇರೋದು ಯಾವ ಸರ್ ಜಾಸ್ತಿ ಮೂವಿಂಗ್ ಇರೋದೇ ಇದು ಇದು 45 ಕೆಜಿ ಬರುತ್ತೆ ಇದು ಗವರ್ನಮೆಂಟ್ ಟೆಂಡರ್ ಇಂದ ಎಲ್ಲ ಇದನ್ನೇ ತಗೊಂಡದು ಬೊಮ್ಮೂರಿಂದ ಇದನ್ನೇ ಎಲ್ಲ ತಗೊಂಡ್ತಾರೆ ಅದೇ ಇದೇ ಮ್ಯಾಟೇ ತಗೊಂಡ್ತಾರೆ ಇಲ್ಲ ಇಲ್ಲ ಇದು ಈಚೆಕಡೆ ಸೈಡ್ ಫ್ರಂಟ್ ಟು ಮೇಲ್ಗಡೆ ಒಳಗಡೆ ಈ ತರ ಚಾನೆಲ್ ಬರುತ್ತೆ ಇನ್ ಕೇಸ್ ನೀರು ಗಿರಿದ್ರೆ ಡ್ರೈ ಆಗಬೇಕು ನೋಡಿ ಈ ಮ್ಯಾಟ್ ಅಲ್ಲಿ ಡ್ರೈ ಆಗಲ್ಲ ಇದರಲ್ಲೆಲ್ಲ ನೀರೆಲ್ಲ ಹಾಗೆ ಉಳ್ಕೊಂತಾ ಇರುತ್ತೆ ಒಳಗಡೆ ಎಲ್ಲ ಸ್ಮೆಲ್ ಎಲ್ಲ ಬರ್ತಾ ಇರೋದು ತೆಗೆದು ಎಲ್ಲ ಎರಡು ದಿವಸ ಮುಳುಗಿಸಿ ಕ್ಲೀನ್ ಮಾಡಬೇಕಾಗುತ್ತೆ ಇದರಲ್ಲಾದ್ರೆ ಏನಿಲ್ಲ ಚಾನೆಲ್ ಇರುತ್ತೆ ಏನೇ ಕೆಳಗಡೆ ನೀರು ಬಿದ್ರು ಆ ಚಾನೆಲ್ ಡ್ರೈ ಆಗಿ ಆಚೆಗಡೆ ಇದು 5-6 ವರ್ಷ ಬರುತ್ತೆ ಹೌದು ಆಮೇಲೆ ಸವಿತಾ ಇರುತ್ತೆ ಬಟ್ ನಾವು ಉಲ್ಟಾ ತಿರುಗಿಸಿ ಹಾಕ್ತಾ ಇರಬೇಕು ಫಸ್ಟು ಒಂದು ಶೇಪ ಈ ತರ ಹಾಕಿದ್ರೆ ಆ ತರ ಶೇಪ್ ಹಾಕಿದ್ರೆ ನೆಕ್ಸ್ಟ್ ಒಂದು ತಿಂಗಳಾದ ಮೇಲೆ ಮತ್ತೆ ರಿಟರ್ನ್ ಉಲ್ಟಾ ಮಾಡಬೇಕು ಈ ತರ ಹೀಗೆ ಇದು ಹೋಗ ಲೆವೆಲ್ ಗೆ ಸವಿತಾ ಬರ್ತದೆ ಕಾಲ ಮುಂಜೆ ಕಡೆ ಕಾಲ ಸವಿತಾ ಬರ್ತದೆ ಹೌದು ಸರ್ ಅದು ಲೆವೆಲ್ ಗೆ ಸೆಟ್ಟಿಂಗ್ ಗೆ ಬರ್ತದೆ ಅದು ನೈಟ್ ಇದು 5-6 ವರ್ಷ ಬರುತ್ತೆ ಏನು ಸೈಜ್ ಇರ್ತದೆ ಅದು 6x4 ಬರುತ್ತೆ ರೈಟ್ ರೇಟು 2700 ರೂಪಾಯಿ 2 ಗಂಟೆಯಿಂದ ಸಿಗುತ್ತಾ ಇದು ಡೆಲಿವರಿ ಕೇಳಿದ್ರೆ ಎಲ್ಲೇ ಬೇಕಾದರೂ ಕೊಡ್ತೀವಿ ಸರ್ ಮಿಲ್ಕಿಂಗ್ ಮಷಿನ್ ಮಿಲ್ಕಿಂಗ್ ಮಷಿನ್ ಮ್ಯಾಟ್ ಎಲ್ಲ ಕಡೆ ಕೊಡ್ತೀವಿ ಧಾರವಾಡ ಡೀಲರ್ಶಿಪ್ ಕೊಟ್ಟಿದ್ದೀವಿ ಹುಬ್ಬಳ್ಳಿ ಕೊಟ್ಟಿದ್ದೀವಿ ತುಮಕೂರು ಇದೆ ಇಲ್ಲಿಂದ ಎಲ್ಲ ಯಾರಿಗೆ ಬೇಕಾದರೂ ಟ್ರಾನ್ಸ್ಪೋರ್ಟ್ಗೆ ಹಾಕ್ತೀವಿ ಸರ್ ಈಗ ಇದು ಮಿಲ್ಕಿಂಗ್ ಮಷಿನ್ ಅಲ್ಲಿ ಬೇಸಿಕ್ ಅಂದ್ರೆ ಯಾವ ರೇಂಜ್ ಇಂದ ಸಿಗುತ್ತೆ ಸರ್ ಬೇಸಿಕ್ ನಮ್ಮಲ್ಲಿ 30,000 ಇಂದ ಇದೆ 30,000 ಇಂದ ಇದೆ ನಮ್ಮದಲ್ಲ ಇಂಪಾರ್ಟೆಂಟ್ ಬನ್ನಿ ಇಲ್ಲಿಂದ ಇದೆ ತೋರಿಸ್ತೀನಿ ಇದು ಬಂದು ಟ್ರಾಲಿ ಇದು ಬೇಸಿಕ್ 30,000 ರೂಪಾಯಿಂದ ಇದೆ ಇದು ಸೂತ್ರ ತಗೊಂಡೋಗಿ ತಿಳ್ಕೊಂಡು ಹೋಗುದು 1 hour 10-12 ಕರೆಯಬಹುದು ಇದು ಬೇಸಿಕ್ ನಮ್ಮಲ್ಲಿ ಇದಾದ್ಮೇಲೆ ನೆಕ್ಸ್ಟ್ ಮಾಡೆಲ್ ಬಂದು ಇದು ಇದು ಫಿಕ್ಸ್ಡ್ ಟೈಪ್ ಮಿಷನ್ ಒಂದ್ ಕಡೆ ಫಿಟ್ ಮಾಡ್ತೀವಿ ಪಿಸಿ ಪೈಪ್ ಲೈನ್ ಮಾಡ್ತೀವಿ ಹಿಂದೆಗಡೆ ಹಸು ಹಿಂದೆಗಡೆ ಈ ಕ್ಯಾನ್ ಮಾತ್ರ ತಗೊಂಡೆ ಕ್ಯಾರಿ ಮಾಡೋದು ಸಿಂಗಲ್ ಬಕೆಟ್ ಬಂದು 45,000 ಇದು ಎರಡು ಬಕೆಟ್ ಓಡೋ ಕೆಪಾಸಿಟಿ ಕೊಡ್ತೀವಿ ಮಿಷಿನ್ ಫ್ಯೂಚರ್ ಅಲ್ಲಿ ಹಸುಗಳು ಜಾಸ್ತಿ ಆದವು ಅಂತಂದ್ರೆ ಈಗ ಸಿಂಗಲ್ ಕೊಟ್ಟಾಗ ಇದ್ರಾಗ ಒಂದು 10-12 ಹಸು ಕರಿಬಹುದು 1 hour ಹಸುಗಳು ಜಾಸ್ತಿ ಆದಾಗ ಫ್ಯೂಚರ್ ಅಲ್ಲಿ ಇದಕ್ಕೆ ಈ ತರ ಇನ್ನೊಂದು ಕ್ಯಾನ್ ಸೆಟ್ ತಗೊಬೇಕಾಗುತ್ತೆ ಆ ಕ್ಯಾನ್ ಸೆಟ್ ತಗೊಂಡಾಗ ಇವ್ರು ಎರಡು ಕ್ಯಾನ್ ಒಂದೇ ಸಲ ಹಾಕೊಂಡು ಯೂಸ್ ಮಾಡ್ಕೊಬಹುದು ಇದು ಇದು ಬಿಟ್ಟು ನೆಕ್ಸ್ಟ್ ಮಾಡೆಲ್ ಬಂದ್ರೆ ಇದ್ರಾಗೆ ಟ್ರಾಲಿ ಟ್ರಾಲಿ ಟೈಪ್ ಇದು ಟ್ರಾಲಿ ಬರುತ್ತೆ 4 ಕ್ಲಸ್ಟರ್ ಬರುತ್ತೆ 4 ಹಸುದು ಒಂದೇ ಸಲ ಕರಿಬಹುದು 4 ಹಸುನು ಒಂದೇ ಸಲ ಒಂದೇ ಸಲ ಕರಿಬಹುದು 40 ಲೀಟರ್ದು ಎರಡು ಡಬಲ್ ಕ್ಯಾನ್ ಬರುತ್ತೆ ಇವ್ರು ಆರಾಮಾಗಿ 4 ಹಸು ಒಂದೇ ಸಲ ಮಿಲ್ಕಿಂಗ್ ಮಾಡ್ಕೊಬಹುದು ಹಸುಗಳು ಜಾಸ್ತಿ ಇಲ್ಲ ಇಲ್ಲ ಇದಕ್ಕಿಂತ ಜಾಸ್ತಿ ಮೇಲೆ ಹೋಗ್ತೀವಿ ಅಂತಂದ್ರೆ ಸೇಮ್ ಪಾರ್ಲರ್ ಇದೆ ನೋಡಿ ಸೆಂಟ್ರಲ್ ಇದೆ ಸೇಮ್ ಪಾರ್ಲರ್ ಪೈಪ್ ಲೈನ್ ಪಾರ್ಲರ್ ಆ ತರ ಪಾರ್ಲರ್ ಬರುತ್ತೆ ಆಟೋ ಪಾರ್ಲರ್ ಅದೆಲ್ಲ ಅದು ಆಟೋ ಪಾರ್ಲರ್ ಓನ್ಲಿ ಕ್ಲಸ್ಟರ್ ಹಾಕೋದಷ್ಟೇ ಮಿಲ್ಕಿಂಗ್ ಎಲ್ಲ ಖಾಲಿ ಆದ್ಮೇಲೆ ಅದೇ ರಿಮೂವ್ ಆಗುತ್ತೆ ರಿಮೂವ್ ಆಗುತ್ತೆ ಅದೆಲ್ಲ ಆಟೋಮೇಟಿಕ್ ಥ್ಯಾಂಕ್ ಯು ಸರ್ ಓಕೆ